ಎಲ್ರು ನಮಸ್ಕಾರ, ನಾನು ಶಬರೀಶ್. ನೋಡ್ತಾ ಇದ್ದೀರಾ ಕೆ ಎಫ್ ಸಿ, ಇದು ಕನ್ನಡ ಫುಡ್ ಚಾನೆಲ್ ಗುರು. ಇವತ್ತೊಂದು ಬ್ರೇಕ್ಫಾಸ್ಟ್ ಟೈಮ್ಗೆ ಎಸ್ ಎಸ್ ಎಲ್ ಬಂದಿದ್ದು ಅಂದರೆ ವಿಜಯನಗರ ಚೋಳರಪಾಳ್ಯ 13th cross ರೋಡಲ್ಲಿರೋ ಆಂಟಿ ಮನೆ ಹೋಟೆಲ್ ಅಂತ ಬಂದಿದ್ದೀನಿ. ಎಸ್, ಇದಕ್ಕಂತೂ ಲಿಟ್ರಲಿ ಬೋರ್ಡೇ ಇಲ್ಲ. ಬೋರ್ಡ್ ಇಲ್ಲದೆ ಕಳೆದ 26 ವರ್ಷಗಳಿಂದ ಸಕ್ಸಸ್ಫುಲ್ಲಾಗಿ ರನ್ ಮಾಡ್ಕೊಬರ್ತೀರ ಅಂತ ಹೇಳ್ಬೋದು. ಎಸ್ ಎಸ್ ಇಲ್ಲಿ ಸಿಗೋದು ಲಿಮಿಟೆಡ್ ಐಟಮು, ಇಡ್ಲಿ ವಡೆ, ದೋಸೆ, ರೈಸ್ ಬಾತು. ಎಸ್ ಇಷ್ಟೇ ಐಟಮು, ಬಟ್ ಜನ ಅಂತೂ ಸಿಕ್ಕಾಪಟ್ಟೆ ಬರ್ತಾ ಇದ್ದಾರೆ. ಈ ಲೋಕಲ್ ಇವ್ರು ಕರೆಯೋದೆ ಆಂಟಿ ಮನೆ ಹೋಟೆಲ್ ಅಂತ. ಸೊ ಬಂದು ನೋಡಿದ್ರೆ ಮನೆಯಲ್ಲಿ ತುಂಬ ಚೆನ್ನಾಗಿ ಮಾಡ್ತಾ ಇದ್ದಾರೆ ಹೋಮ್ ಸ್ಟೈಲ್ ಫುಡ್ನ. ಸೊ ಹೋಗಿ ತೊಗೊಂಡು ಟ್ರೈ ಮಾಡಿ, ಟೆಸ್ಟ್ ಮಾಡಿ ಹೇಗಿದೆ ಅಂತ ನೋಡೋಣ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ ಹೊಸ ನೋಡ್ತಾರೆ, ಲೈಕ್, ಖುಷಿ ಇರು, ಕಮೆಂಟು ಮರಿದೆ, ಸಬ್ಸ್ಕ್ರೈಬ್ ಮಾಡಿ ಗಾಯ್ಸ್. ಲೆಸಾಟ್ ಬನ್ನಿ ಹೋಗೋಣ. ಈಗ ಫಸ್ಟ್ ಐಟಮ್ ತೊಗೊಂಡಿದ್ದೀನಿ. ಎಸ್, ಎರಡು ಇಡ್ಲಿ, ಉದ್ದಿನ ವಡೆ ಮತ್ತು ಉಡುಪಿ ಸೈಲ್ ಸ್ಟಾಂಬರ್. ನಮ್ಮ ಮ್ಯಾಂಗ್ಳೂರಲ್ಲಿ ಡಿಪ್ ಅಂತ ಕೊಡ್ತಾರಲ್ಲ, ಸ್ವಲ್ಪ ಸ್ವೀಟ್ ಶೆಡಲ್, ಅದು ಜೊತೆಗೆ ಗಟ್ಟಿ ಚಟ್ನಿ ಕೊಡಿದ್ದಾರೆ. ಎಸ್ ಎಸ್, ಲುಕ್ ಅಟ್ ದಿಸ್, ಹೇಗಿದೆ ಅಂತ. ಇಲ್ಲಿ ತಟ್ಟೆ ಇಡ್ಲಿ ಎಲ್ಲ ಸಿಗಲ್ಲ, ಒಂದು ನಾರ್ಮಲ್ ಇಡ್ಲಿ. ಮನೇಲಿ ಯಾವ ಥರ ಇಡ್ಲಿ ಮಾಡ್ತಾರೋ ಸೇಮ್ ಟು ಸೇಮ್ ಅದೇ ಥರ ಮಾಡಿಕೊಡ್ತಾರೆ. ನೋಡಿ, ಫುಲ್ಲು ಫುಲ್ ಸಾಫ್ಟು, ಆ ಬಿಡಿ ಬಿಡಿ ಇಡ್ಲಿ ಅಂತ ಹೇಳ್ಬೋದು. ಇಡೀ ಮಿಕ್ಸ್ ಮಾಡಿಕೊಂಡು. ಸೊ ಗೈಸ್, ಇದೊಂದು ಕ್ವಿಕ್ ಆಡ್ ಬ್ರೇಕ್. ಇದ್ರ ನಾವು ಯಾವ್ದ್ರ ಬಗ್ಗೆ ನೋಡ್ತಾ ಇದೀವಿ ಅಂದ್ರೆ, ರೂರಲ್ ಕರ್ನಾಟಕ ವುಮೆನ್ ಇನಿಷಿಯೇಟಿವ್ ಅಲ್ಲಿ ತಯಾರಾದಂತ ಗ್ರಾಮಿವೀಟಾ. ಇದು ಟಿಪ್ತೂರ್ ಹೊನ್ನವಳ್ಳಿ ಅನ್ನೋ ಒಂದು ಗ್ರಾಮದಲ್ಲಿ ಗ್ರಾಮೀಣ ಮಹಿಳೆಯರಿಂದ ಶುರು ಮಾಡಲಾಗಿದೆ. ಇದನ್ನು ಮಾಡೋದಕ್ಕೆ ಮಿಲ್ಲೆಟ್ಸ್, ಮಲ್ಟಿಗ್ರೈನ್ಸ್, ಪಲ್ಸಸ್, ನಟ್ಸ್, ಈ ಥರ ಸಿರಿಧಾನ್ಯಗಳಾದ 32 ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿಕೊಂಡು ತಯಾರಾಗುವ ಒಂದು ಹೆಲ್ತ್ ಮಿಕ್ಸ್. ಇದರಲ್ಲಿ ನೋ ಆಡೆಡ್ ಶುಗರ್, ಕಲರ್, ಫ್ಲೇವರ್ಸ್ ಆ್ಯಂಡ್ ಪ್ರಿಸರ್ವೇಟಿವ್ಸ್. ಇದರ ಬೆನಿಫಿಟ್ಸ್ ಒಂದು ಸುಮಾರಿದೆ. BP, ಡಯಾಬಿಟೀಸ್, ಇಮ್ಯುನಿಟಿ ಬೂಸ್ಟರ್, ವೆಯ್ಟ್ ಲಾಸ್, ಈ ಥರ ನಾನಾ ತರಹದ ಹೆಲ್ತ್ ಬೆನಿಫಿಟ್ಸ್ ಇರುವಂಥ ಒಂದು ಬೆಸ್ಟ್ ಪ್ರಾಡಕ್ಟು. ಈ ಪ್ರಾಡಕ್ಟ್ನ ರೀಟೇಲ್ ಮತ್ತು ಹೋಲ್ಸೇಲ್ ಡಿಸ್ಟ್ರಿಬ್ಯೂಷನ್ ಬಗ್ಗೆ ತಿಳ್ಕೊಬೇಕಂದ್ರೆ ಡಿಸ್ಕ್ರಿಪ್ಷನ್ ಅವ್ರ ಕಾಂಟ್ಯಾಕ್ಟ್ ಡೀಟೇಲ್ಸ್ ಅಪ್ಡೇಟ್ ಮಾಡಿದ್ದೀನಿ. ಜಸ್ಟ್ ಡೂ ಕಾಂಟ್ಯಾಕ್ಟ್ ದಮ್ ಆ್ಯಂಡ್ ಪ್ಲೇಸ್ ಯೋರ್ ಆರ್ಡರ್ಸ್. ಚೆನ್ನಾಗಿದೆ ಉಡುಪಿ ಸೇಲ್ ಹೋಟೆಲ್ ಸೇಲ್ ಸಾಂಬಾರೇ. ಮನೇಲಿ ಮಾಡಿದ್ರೆ ಯಾವ ಥರ ಇರುತ್ತೋ ಸೇಮ್ ಟು ಸೇಮ್ ಹಾಗಿದೆ. ತುಂಬಾ ತುಂಬ ಚೆನ್ನಾಗಿದೆ ಗೈಸ್. ಇಡ್ಲಿ ಒಂದು ತೀರ ಸಾಫ್ಟು, ತುಂಬಾ ತುಂಬ ಸಕ್ಕದಾಗಿದೆ. ತೊಗೊಂಡಿದ ತಕ್ಷಣ ಬಿಸಿ 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 ತಿನ್ನಿ, ಬಿಕಾಸ್ ಇಲ್ಲಿ ಜನ ಬರ್ತಾರೆ, ಲೋಕಲ್ಗಳು ಪಾರ್ಸಲ್ ತೊಗೋತಾರೆ, ಇಲ್ಲೇ ತಿಂತಾರೆ. ಕಂಟಿನ್ಯೂಸ್ ಆಗಿ ಹೀಟ್ ಸ್ಟೀಮಲ್ಲಿ ಅಂತೂ ಹಾಕ್ತಾ ಇದೆ ಸರ್. ಇಡ್ಲಿ ಅಂತೂ ಅಷ್ಟು ಚೆನ್ನಾಗಿದೆ. ಹೀಗಾಗೇ ಗಟ್ಟಿ ಚಟ್ನಿ ಸಾಂಬಾರ್ಗಿನ ಚಟ್ನಿ ಅಂತೂ ದಿ ಬೆಸ್ಟ್ ಗೈಸ್. ಆ ಗ್ರೈನಿ ಕನ್ಸಿಸ್ಟೆನ್ಸಿ, ಫುಲ್ ಆ್ಯಂಡ್ ಫುಲ್ ಜ್ಯೂಸಿ ಫ್ಲೇವರು, ಟಿಪ್ ಆಫ್ ದ ಟಂಗಿ, ಆ ಸ್ಪೈಸಿನೆಸ್ ಗೊತ್ತಾಗುತ್ತೆ. ಆ ಟೇಸ್ಟು, ಆ ತೆಂಗಿನಕಾಯಿ ಟೇಸ್ಟ್ ಅಂತೂ ಅಷ್ಟು ಚೆನ್ನಾಗಿದೆ, ಸೂಪರ್ವಾಗಿದೆ. ಸಾಂಬಾರ್ಗಂತೂ ಸಾಂಬಾರ್ಗಿನ ಚಟ್ನಿ ಅಂತೂ ಕ್ಲಾಸಿ, ಅಲ್ಟಿಮೇಟ್ ಆಗಿದೆ ಚಟ್ನಿ. ನೆಕ್ಸ್ಟು ಲೆಟ್ಸ್ ಟೇಸ್ಟ್ ವಡೆ. ಫುಲ್ ಆ್ಯಂಡ್ ಫುಲ್ಲು ಕ್ರಿಸ್ಪಿ ಉದ್ದಿನ ವಡೆ, ಒಂದು ಚಿಕ್ಕ ರೋಡ್ ಗೈಸ್, ಬಿಕಾಸ್ ಅದಕ್ಕೆ ಜನ ಪಾಸ್ ಆಗ್ತಾನೆ ಇರ್ತಾರೆ. ಸೂಪರ್ ನೋಡಿ, ಲೈಟಾಗಿ ಆಯಿಲಿ ಕನ್ಸಿಸ್ಟೆನ್ಸಿ ಇದೆ, ಬಟ್ ಕ್ರಿಸ್ಪಿ. ಟೇಸ್ಟ್ ಮಾಡಿ ಹೇಗಿದೆ ಅಂತ ನೋಡೋಣ. ವಡೆ ಉಂಟು ನಿಜ ಕ್ಲಾಸಿ. ಆ ಕ್ರಿಸ್ಪಿ ಸೌಂಡ್ ನಿಮ್ಗೆ ಗೊತ್ತಾಗುತ್ತೆ, ಕರುಮ್ 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 ಅಂತ. ಸೂಪರ್ ಬಯ್ಯ ಅಲ್ಟಿಮೇಟು. ಇಲ್ಲಿ ಬಂದರೆ ಅಂತೂ ವಡೆ ಎರಡು ತೊಗೊಳ್ಳಿ, ಅಷ್ಟು ಚೆನ್ನಾಗಿದೆ. ವಡೆ ಚಟ್ನಿ ಸಾಂಬಾರ್ ಕಾಂಬಿನೇಷನ್ ಅಂತೂ ಅಲ್ಟಿಮೇಟ್ ಗೈಸ್. ಈಗ ನೆಕ್ಸ್ಟ್ ಐಟಮ್, ದಟ್ ಈಸ್ ಒಂದು ಸೆಟ್ ದೋಸೆ ಥರ, ಅಂದರೆ ಪ್ಲೇನ್ ದೋಸೆ, ಒಂದು ಸಿಂಗಲ್ ದೋಸೆ ಕೊಟ್ಟಿದ್ದಾರೆ. ಅದಾದಮೇಲೆ ಗಟ್ಟಿ ಚಟ್ನಿ ಜೊತೆಗೆ ಆಲೂಗಡ್ಡೆ ಪಲ್ಯ, ಹೇಗಿದೆ ಅಂತ ನೋಡಿ.
ಕರೆಕ್ಟಾಗಿ ಗೋಲ್ಡನ್ ಬ್ರೌನ್ ಆಗಿ ರೋಸ್ಟ್ ಮಾಡಿ ಸೂಪರ್ಬ್ ಕೊಟ್ಟಿದ್ದಾರೆ. ಇಲ್ಲಿ ಸಿಗೋದು ಪ್ಲೇನ್ ದೋಸೆ ಮತ್ತು ಮಸಾಲೆ ದೋಸೆ ಎರಡೇ ಥರ ದೋಸೆ, ಆಮೇಲೆ ರೈಸ್ ಬಾತ್ ಸಿಗುತ್ತೆ. ಇದಾದ್ಮೇಲೆ ಟ್ರೈ ಮಾಡೋಣ ಅದನ್ನು. ಕ್ಲೀನಾಗಿ ಆಲೂಗಡ್ಡೆ ಪಲ್ಯ ಚಟ್ನಿ ಅಂತೂ ಅಲ್ಟಿಮೇಟ್ ಅಂತ ಹೇಳಬೇಕು, ಅಷ್ಟು ಕ್ಲಾಸ್ ಆಗಿದೆ ಚಟ್ನಿ. ಆಹಾ ಆಹಾ, ಬೆಸ್ಟು ದೋಸೆನೋ ನಾರ್ಮಲ್ ಅನ್ಸ್ಬೋದು, ಅದಕ್ಕೆ ಆಲೂಗಡ್ಡೆ ಪಲ್ಯ ಚಟ್ನಿ ಅಂತೂ ಅಲ್ಟಿಮೇಟ್ ಗೈಸ್. ಆಲೂಗಡ್ಡೆ ಪಲ್ಯ ಲೈಟಾಗಿ ಆ ಸ್ವೀಟ್ ಶೇಡ್ ಇದೆ, ಈಗ ಆ ಸ್ಪೈಸಿನೆಸ್ಸು ಆ ಜ್ಯೂಸಿ ಫೀಲು ಸೂಪ್ ಆಫ್ ಚಟ್ನಿ ಅಂತ ಹೇಳ್ಬೋದು. ಆಹಾ, ಬಾಯ್ ಫುಲ್ ಆಫ್ ಫ್ಲೇವರ್ ಕೊಟ್ಟು ನಿಮ್ಗೆ ಒಂಥರ ಒಂದು ಒಳ್ಳೆ ಟೇಸ್ಟ್ ಕೊಡುತ್ತೆ. ಈ ಥರ ಎಲ್ಲಾದರೂ ನಿಮ್ಮ ಏರಿಯಾಗಳಲ್ಲಿ ಇದ್ದರೆ ಜಸ್ಟ್ ಡು ಕಾಲ್ ಮಿ ಗೈಸ್, ಬಿಕಾಸ್ ಇದನ್ನೇ ಹೇಗೋ ಹುಡ್ಕೊಂಡು ಬಂದು ಸಿಕ್ಕಿರೋ ಜಾಗ, ತುಂಬಾ ತುಂಬ ಚೆನ್ನಾಗಿದೆ. ಇಲ್ಲಿ ಬಂದ ಮೇಲೆ ಗೊತ್ತಾಗಿರೋದು ಇವ್ರು ಇಷ್ಟು ವರ್ಷದಿಂದ ನಡೆಸ್ಕೊಂಡು ಹೋಗ್ತಾರೆ, ಇಷ್ಟು ಕಸ್ಟಮರ್ಸ್ ಬರ್ತಾಯಿದ್ದಾರೆ ಅಂತ. ಎರಡೇ ಅಲ್ಯೂಮಿನಿಯಂ ಸ್ಟೀಮರ್ ಥರ ಇಟ್ಕೊಂಡಿದ್ದಾರೆ, ಕಂಟಿನ್ಯೂಸ್ ಆಗಿ ಇಡ್ಲಿ ಆಗ್ತಾ ಇರ್ತಾರೆ. ಮನೆ ಒಳಗೆ ದೋಸೆ ಪ್ರಿಪೇರ್ ಆಗ್ತದೆ, ವಡೆ ಪ್ರಿಪೇರ್ ಆಗ್ತಾ ಇರುತ್ತೆ, ರೈಸ್ ವಾಶ್ ಮಾಡಿ ಇಟ್ಕೊಂಡ್ಬಿಡ್ತಾರೆ. ಬಂದಿದ ತಕ್ಷಣ ಆಗ್ತಾ ಕೊಡ್ತಾ ಇರೋದು, ಇಬ್ಬರೇ ಒಳಗೆ ಮಗಳು ದೋಸೆ ಆಗ್ತಾ ಇರ್ತಾರೆ. ಇಷ್ಟೇ ಜನ ತುಂಬ ಟೇಸ್ಟಾಗಿ ಕೊಡ್ತಾ ಇದ್ದಾರೆ. ಈಗ ಲಾಸ್ಟ್ ಆ್ಯಂಡ್ ಫೈನಲ್ ಐಟಮ್ ತೊಗೊಂಡಿದ್ದೀನಿ, ಎಸ್ ಇಟ್ಸ್ ಆ್ಯಂಡ್ ಪಲಾವ್. ಫುಲ್ ಆ್ಯಂಡ್ ಫುಲ್ ವೆಜೀಸ್ ಹಾಕಿ ಒಂದು ಇಂಟೆನ್ಸ್ ಆಗಿರೋ ಮಾಯ್ಸ್ಟ್ ಫೀಲಿಂಗ್ ಅಲ್ಲಿರೋ ಒಂದು ಪಲಾವ್ ಅಂತ ಹೇಳ್ಬೋದು. ಹೇಗಿದೆ ಅಂತ ನೋಡಿ, ಅದಕ್ಕೆ ಗಟ್ಟಿ ಚಟ್ನಿ ಕೊಟ್ಟಿದ್ದಾರೆ. ಎಸ್, ಬಿಸಿ ಬಿಸಿ ಬಿಸಿಯಾಗಿ ಒಂದು ಒಳ್ಳೆ ಪಲಾವ್ ಅಂತಲೇ ಹೇಳ್ಬೋದು. ಮೇಯ್ನಾಗಿ ಆ ಗಟ್ಟಿ ಚಟ್ನಿ ಅಲ್ಟಿಮೇಟು, ಆ ರೆಸ್ಟೋರೆಂಟ್ಗಂತೂ ಟೆಚ್ಚೇ ಇರೋಲ್ಲ, ಅಷ್ಟು ಕ್ಲಾಸಾಗಿ ಮಾಡ್ತಾರೆ ಮನೇಲೆ. ವಿತೌಟ್ ಚಟ್ನಿ ಫಸ್ಟ್ ಬೈಟು ಹೇಗಿದೆ ಅಂತ ನೋಡೋಣ. ಆಹಾ, ಸೂಪಾಗಿದೆ. ಪ್ರತಿಯೊಂದು ಬಾಯಿಗೂ ಆ ವೆಜೀಸು ಬೈಟ್ ಗ್ಯಾರಂಟಿ ಸಿಕ್ಕೇ ಸಿಗುತ್ತೆ, ಅಲ್ಟಿಮೇಟ್ ಆಗಿದೆ ಟೇಸ್ಟು. ಆ ಫ್ಲೇವರ್ ಅದಕ್ಕೆ ಹಾಕಿರೋ ಮಸಾಲ ಇಂಟೆನ್ಸ್ ಆಗಿದೆ, ಬಟ್ ಒಂದು ಸಟಲ್ ಫೀಲಿಂಗು, ಬಟ್ ಆ ಮಾಯ್ಸ್ನೆಸ್ ಇದೆಯಲ್ಲ ಒಂಥರ ಚೆನ್ನಾಗಿದೆ ಬಾಯಿಗೆ. ಗಟ್ಟಿ ಚಟ್ನಿ ಮಿಕ್ಸ್ ಮಾಡಿಕೊಂಡು ಬೆಸ್ಟ್ ಬೈಟ್. ದಿ ಬೆಸ್ಟ್ ಅಂತ ಹೇಳಬೇಕು, ಬಿಕಾಸ್ ಗಟ್ಟಿ ಚಟ್ನಿ ಎಲ್ಲ ಸ್ಪೈಸಿನೆಸ್ ಇದೆ, ಒಂದು ಫ್ಲೇವರ್ ಇದೆ, ತುಂಬಾ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಪಲಾವ್ ಜೊತೆ ಸೇರಿದಾಗಂತೂ ಒಂದು ಸ್ಟೆಪ್ ಮೇಲೆ. ಒಂದು ಟಿಕ್ನೆಸ್ ಇದೆ, ಬಿಡಿ ಬಿಡಿ ಇರೋಲ್ವಲ್ಲ ರೈಸು, ಚಟ್ನಿ ಹಾಕೊಂಡು ಮಿಕ್ಸ್ ಮಾಡೋ ಒಂಥರ ಉಂಡೆ ಥರ ಆಗಿ ಭಾಳ ಒಂಥರ ಒಂದು ಒಳ್ಳೆ ಬರ್ಸ್ ಕೊಡುತ್ತೆ. ಬೆಸ್ಟ್ ಪಲಾವು ಬೆಸ್ಟ್ ಚಟ್ನಿ ಗೈಸ್. ಇಲ್ಲಾರ ಟ್ರೈ ಮಾಡಿದ್ರೆ ಜಸ್ಟ್ ಡು ಕಾಲ್ ಮಿ. ಬಂದಿನಂದರೆ ಈ ಕಡೆ ಬಂದರೆ ಖಂಡಿತ ಬಂದು ಟ್ರೈ ಮಾಡಿ. ಅಡ್ರೆಸ್ಸು ಪ್ರೈಸಿಂಗು ಎಲ್ಲ ನಿಮಗೆ ಡಿಸ್ಕ್ರಿಪ್ಷನ್ ಕೊಡ್ತೀನಿ, ಜಸ್ಟ್ ಒಂದು ಚೆಕ್ ಇಟ್ ಗೈಸ್. ಇದಂತೂ ಬೋರ್ಡ್ ಇರೋಲ್ಲ, ಒಂದು ಗ್ರೀನ್ ಬಿಲ್ಡಿಂಗ್ ಮನೆ, ಜನ ನಿಂತ್ಕೋತಾರೆ. ಬೆಳಿಗ್ಗೆ 6:00 to 10:00 ತನಕ ಇವರು ರನ್ ಟೈಮು ಕ್ಲೀನಾಗಿ ಖಾಲಿ ಮಾಡಿಕೊಂಡು ಆರಾಮಾಗಿ ನೆಕ್ಸ್ಟ್ ಕೆಲಸ ನೋಡ್ಕೋತಾರೆ. ಬೆಸ್ಟ್ ಆಗಿದೆ ಟೇಸ್ಟು. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಶೇರ್ ಕಾಮೆಂಟ್ ಮಾಡಿ. ಗಾಸ್ ನೀವು ನೋಡ್ತಾ ಇದ್ದೀರಾ KFC, ಇದು ಕನ್ನಡ ಫುಡ್ ಚಾನಲ್ ಇದ್ರು.